ಸಿದ್ದರಾಮಯ್ಯನವ್ರ ಬಗ್ಗೆ ಎಂದೂ ಆಗಲ್ಲ. ನಾನು ಸಿದ್ದರಾಮಯ್ಯನವ್ರ ಬಗ್ಗೆ ಹೇಳಿದೆ, ನನಗೆ ಮಾಸದ ಗಾಯ ಮಾಡಿದ್ದಾನೆ, ಸ್ಪಷ್ಟವಾಗಿ ಹೇಳಿದ್ದೇನೆ. ಹೋಗಲ್ಲ ನನ್ನ ಇದರಲ್ಲಿ. ನಾನು ಎದುರಿಸಿದ 14 ಚುನಾವಣೆಗಳ ಅವಲೋಕನ ಅಂತ, ಚುನಾವಣೆಗಳ ಅವಲೋಕನ ಅಂತ ಎ ಟು ಝಡ್ ಬರೆದಿದ್ದೀನಿ. ಪ್ರತಿ ಎಲೆಕ್ಷನ್ 1974 ಯಾವ ಥರ ಪಕ್ಷೇತರರಾಗಿ ನಿಂತಿದ್ದೆ, ಅಲ್ಲಿಂದ ಇಲ್ಲಿವರೆಗೂ 14 ಎಲೆಕ್ಷನ್ಗಳು ಎಷ್ಟಾಯಿತು, ಯಾವ್ಯಾವ ಸಂದರ್ಭದಲ್ಲಿ ಯಾವ ಪಕ್ಷ, ಒಂದು ಪೊಲಿಟಿಕಲ್ ಅಟ್ಮಾಸ್ಫಿಯರ್ ಬದಲಾವಣೆ ಆಗ್ತಾ ಇರ್ತದೆ. ಆ ವಾತಾವರಣಗಳಲ್ಲಿ ಬದಲಾವಣೆ ವಾತಾವರಣದಲ್ಲಿ ಯಾವ ರೀತಿ ಚುನಾವಣೆಗಳು ಸ್ಪರ್ಧಿಸ್ತೇವೆ, ಅದಕ್ಕೂ ಮೊದಲೇ ನನಗೆ ಏನಿತ್ತು ರಾಜಕೀಯದ ಬಗ್ಗೆ ಆಸೆ ಎಲ್ಲ ಸೇರಿಸಿ ಪೂರ್ತಿ ಬರೆದಿದ್ದೀನಿ ಅದರಲ್ಲಿ. ಆ ಚುನಾವಣೆ ನಿಂತು 74ಕ್ಕೆ ಇವತ್ತು 47 ವರ್ಷ ಆಯಿತು, ಕಂಟಿನ್ಯೂಸ್ ಆಗಿ ಎಲೆಕ್ಷನ್ ನಿಂತ್ಕೊ ಬಂದಿದೆ. ಈಗ ಈ ಕೊನೆಯ 14ನೇ ಎಲೆಕ್ಷನ್ನು ಈಗ 2 ವರ್ಷ ಆಯ್ತು, ಇನ್ನು 3 ವರ್ಷ ತುಂಬಿದ್ರೆ ನಿವೃತ್ತಿ ಆಗ್ತದೆ. ಅಲ್ಲಿಗೆ ಚುನಾವಣೆಗೆ ನಿಂತೆ ಅರ್ಧ ಶತಮಾನ ಆಯ್ತದೆ, 50 ವರ್ಷಗಳು ತುಂಬ್ತಾ ಇದೆ ದಾಖಲೆ, ಅದು ಸುದೀರ್ಘವಾಗಿ ಬರೆದಿದ್ದೀನಿ ಅಂತ ಇಟ್ಸ್ ಎ ಡಾಕ್ಯುಮೆಂಟ್. ಅದು ನನ್ನ ಬಗ್ಗೆ 14 ಎಲೆಕ್ಷನ್ಗಳು ಯಾವ ರೀತಿ ಎದುರಿಸ್ತೆ ಅನ್ನೋಂಥದ್ದನ್ನು ನಾನು ಬಹಳ ಚೆನ್ನಾಗಿ ಆದಷ್ಟು ರಿಯಾಲಿಟಿ ಅದರಲ್ಲಿ ಎಕ್ಸಾಗ್ರೇಷನ್ ಇರಲಿ ನೋಡಿಕೊಂಡು ಅದರ ಬಗ್ಗೆ ಯೋಚನೆ ಮಾಡಿ ಅದನ್ನು ಬರೆದಿದ್ದೇನೆ. ರೆಡಿ ಆಗ್ತಾ ಇದೆ, ನಾಳೆ ಬಿಡುಗಡೆ ಆಗ್ತದೆ. 1980 ನಾನು ಲೋಕಸಭೆಗೆ ಫಸ್ಟ್ ಹೋದಾಗ, ಲೋಕಸಭೆಗೆ ಶ್ರೀಮತಿ ಇಂದಿರಾ ಗಾಂಧಿಯವರು ಪ್ರೈಮ್ ಮಿನಿಸ್ಟರ್ ಆಗಿದ್ದಾಗ, ಆಗ ಆಡಳಿತ ಪಕ್ಷ ಹೇಗಿತ್ತು, ಆಡಳಿತ ನಡೆಸ್ತಕ್ಕ ಸರ್ಕಾರ ಹೇಗಿತ್ತು, ಯಾರ್ಯಾರು ಸಚಿವರುಗಳಾಗಿರು, ಸ್ಟಾಲ್ವರ್ಡ್ಸು, ವಿರೋಧ ಪಕ್ಷದಲ್ಲಿರ್ತಕ್ಕಂಥ ಮುಖಂಡರುಗಳು ಹೇಗಿದ್ದರು, ಎರಡು ಯಾವ ರೀತಿ ಇತ್ತು, ಜಗಜಟ್ಟಿಗಳು ಯಾವ ರೀತಿ ಇದ್ದರು. ನಾವೆಲ್ಲರೂ ಕೂಡ ವಿದ್ಯಾರ್ಥಿಗಳ ರೀತಿ ಹೋಗಿ ಫಸ್ಟ್ ಗೆದ್ದಾಗ ಒಂಥರ ಸ್ಟೂಡೆಂಟ್ಸ್ ಹೋಗಿ ಕೇಳುತ್ತಾ ಇತ್ತು ವಾತಾವರಣ. ಆ ಥರ ಒಂದು ಪಾರ್ಲಿಮೆಂಟ್ ಇತ್ತು ಅದು. ಆಗ ಇದರಲ್ಲಿ ವಿರೋಧ ಪಕ್ಷ ಶ್ರೀಮತಿ ಇಂದಿರಾ ಗಾಂಧಿಯವರು ಪ್ರೈಮ್ ಮಿನಿಸ್ಟ್ರು, ಕಮಲಾಪತಿ ತ್ರಿಪಾಠಿ ಅಂತವರು, ನಾನಿ ಜೈಲ್ ಸಿಂಗ್ ಅಂತಕ್ಕಂಥವರು, ಪಿ ವಿ ನರಸಿಂಹರಾವ್, ಇವರೆಲ್ಲ ಸ್ಟಾಲ್ವರ್ಡ್ಸ್ಗಳಿದ್ದರು ಈ ಕಡೆ ಎಲ್ಲ ಮಿನಿಸ್ಟರ್ಗಳಾಗಿ. ಪಿ ಸಿ ಶೆಟ್ಟಿ, ಪ್ರಫುಲ್ ಚಂದ್ರ ಶೆಟ್ಟಿ ಮಾಜಿ ಮುಖ್ಯಮಂತ್ರಿ ಆಗಿರೋ ಮಧ್ಯಪ್ಪ ಅವರೆಲ್ಲ ಈ ಕಡೆ. ಅದೇ ರೀತಿ ಅಪೋಸಿಷನ್ನಲ್ಲೂ ಕೂಡ ಅಷ್ಟೇ, ವಿರೋಧ ಪಕ್ಷ ನಾಯಕರು ಅಂತ ಹೇಳಿದ್ರೆ ಅಟಲ್ ಬಿಹಾರಿ ವಾಜಪೇಯಿ, ಎಂಕ್ಟರ್ ಚಂದ್ರಶೇಖರ್, ಎಚ್ ಎನ್ ಬಹುಗುಣ, ಕಮರ್ ಮುಖರ್ಜಿ, ಇಂದ್ರಜಿತ್ ಗುಪ್ತಾ, ಸೋಮನಾಥ್ ಚಟರ್ಜಿ, ಜೇಠ್ಮಲಾನಿ, ಸುಬ್ರಹ್ಮಣ್ಯ ಸ್ವಾಮಿ, ಒಂಥರ ಪಾರ್ಲಿಮೆಂಟಲ್ಲಿ ಡಿಬೇಟ್ ನೋಡೋಕ್ಕೆ ಚರ್ಚೆ. ಅದೊಂದು ಅದ್ಭುತವಾದಂಥ ನನ್ನ ನೆನಪು. 80ಯಿಂದ 85 ಇಂದಿರಾ ಗಾಂಧಿ ಇದ್ದಾಗ ಆಯಿತು. ಅನಂತರ ರಾಜೀವ್ ಗಾಂಧಿ ಅವರು ಬಂದಾಗ ಯಾವ ರೀತಿ 89 ಆಯಿತು. ರಾಜೀವ್ ಗಾಂಧಿ ಅವರು 84 ಎಲೆಕ್ಷನ್ ನಡೆಸಿದಾಗ ಅವ್ರ ನೇತೃತ್ವದಲ್ಲಿ ಹಂಗಾಮಿ ಪ್ರೈಮ್ ಮಿನಿಸ್ಟರ್ ಆಗಿ ದಾಖಲೆ ಫಲಿತಾಂಶ ಬಂತು. ಹಿಂದೆಂದು ನೆಹರು ಕಾಲದಲ್ಲೂ ಬಂದಿರಲಿಲ್ಲ. 543 414 ಬಂದ್ಬಿಟ್ಟಿದ್ದು ರೆಕಾರ್ಡು, ಅಷ್ಟು ಬಂದಂಥದ್ದು. ಮತ್ತೆ 89 ಬಹುಮತ ಬರೆದ ಅಧಿಕಾರ ಕಳ್ಕೊಂಡಿದ್ದು ಹೇಗೆ ಅಂತ ಅದೂ ಬರೆದಿದ್ದೀನಿ. ಆಗ ಹೆಂಗೆ ವಿ ಪಿ ಸಿಂಗ್ ಪ್ರೈಮ್ ಮಿನಿಸ್ಟರ್, ಪ್ರತಿಯೊಂದು ಬರ್ಕೊಂಡು ಹೋಗಿದ್ದೇನೆ ವಿವರವಾಗಿ. ನಿಮ್ಗೆ ಒಂದು ಡಾಕ್ಯುಮೆಂಟ್ ಸಿಗ್ತದಲ್ಲ, ನನ್ನ 50 ವರ್ಷಗಳ ರಾಜಕೀಯದಲ್ಲಿ ಇಷ್ಟು ಏಳು ಬೀಳುಗಳನ್ನು ಕಂಡು ಚುನಾವಣೆಗಳನ್ನು ಎದುರಿಸಿದ್ದೇನೆ. ಕೆಲವು ಸಾರಿ ನಾನು ಕೆಲವು ಪಕ್ಷವನ್ನು ಬಿಡ್ತಕ್ಕಂಥ ಪ್ರಯತ್ನಗಳು ಆಗಿದೆ, ಆದರೆ ನನಗೆ ಒಂದು ನಿಷ್ಠೆ ಇತ್ತು. ನಾನು ಬರೆದಿದ್ದೇನೆ ಅಲ್ಲಿ ಬರ್ನಾರ್ಡ್ ಶಾ ಹೇಳಿದಾಗೆ ಪಾಲಿಟಿಕ್ಸ್ ಇಸ್ ದಿ ಲಾಸ್ಟ್ ರಿಸಾರ್ಟ್ ಆಫ್ ದಿಸ್ ಕೌಂಟ್ರಲ್ ಅಂತಾನೆ. ಆದರೆ ಅದು ನನಗೆ ಇಟ್ಸ್ ಎ ಸೋಷಿಯಲ್ ಕಮಿಟ್ಮೆಂಟ್ ಆ್ಯಂಡ್ ಕನ್ಸರ್ನ್ ಅಂತ ಹೇಳಿ ತಿಳ್ಕೊಂಡು ಬರೆದು ಮಾತಾಡಿದ್ದೀನಿ. ಅದೊಂದು ಸಾಮಾಜಿಕ ಬದ್ಧತೆ ಹಾಗೂ ಕಳಕಳಿ ಅಂತ ಹೇಳಿ ನಾನು ತಿಳಿದು, ನಾನು ಪಕ್ಷದ ಅನಿವಾರ್ಯವಾಗಿ ನನ್ನ ಸ್ವಾಭಿಮಾನ ಪ್ರಶ್ನೆ ಬಂದಾಗ ಬದಲಾವಣೆ ಆದರೂ ಕೂಡ ನನ್ನ ಮೂಲ ತತ್ವ ವಿಚಾರ ಏನಿದೆ ಅದೆಂದೂ ಬದಲಾವಣೆ ಆಗಿಲ್ಲ. ಕೊನೆವರೆಗೂ ಅದೇ ರೀತಿ ಬಂದಿದ್ದೇನೆ ಅನ್ನೋದನ್ನು ಬರೆದಿದೆ. ನನ್ನ 50 ವರ್ಷಗಳ ಕಾಲ ನನ್ನ ತುಡುತ್ತಾ ಇತ್ತು ಮನಸ್ಸಲ್ಲಿ, ಅದು ಪುಸ್ತಕ ರೂಪದಲ್ಲಿ ತರಬೇಕು ಅನ್ನೋ ರೀತಿಯಲ್ಲಿ ತಂದಿದ್ದೇನೆ ಓದುಗರಿಗೆ. ತತ್ವಾಂತರ ಅಂತೆಲ್ಲ ಅದು ಆ ಕೇಸಲ್ಲಿ ಆ ಥರ ಆಗ್ತಾ ಇತ್ತು ನನ್ನ ಸ್ವಾಭಿಮಾನ ಪ್ರಶ್ನೆ. ಮತ್ತೆ ಭಾಳ ನೋವು ಕೊಡ್ತಾ ಇತ್ತು ಅದು. ಈಗ ನಾನು 80 ಗೆದ್ದು ಈಗ 74 ಸಂಸ್ಥಾ ಕಾಂಗ್ರೆಸ್ಗೆ ಇಂಡಿಪೆಂಡೆಂಟ್ ಅನ್ನ ಸಂಸ್ಥಾ ರಾಮಕೃಷ್ಣ ಹೆಗಡೆ ಅವ್ರು ಸೇರಿಸ್ಕೊಂಡು, ನಾನೇನು ಪಕ್ಷಾಂತರ ಅಲ್ಲ, ಸಂಸ್ಥಾ ಕಾಂಗ್ರೆಸ್ ಆಗಾಯಿತು, ಎಮರ್ಜೆನ್ಸಿ ಡಿಕ್ಲೇರ್ ಆಗಿ ಜನತಾ ಪಾರ್ಟಿ ಉದಯ ಆಯಿತು. ಅದರಲ್ಲಿ ಮರ್ಜ್ ಆಯ್ತು ಇದನ್ನು ಕೂಡ, ಸಂಸ್ಥಾ ಕಾಂಗ್ರೆಸ್, ಸ್ವತಂತ್ರ ಪಾರ್ಟಿ, ಸೋಷಲಿಸ್ಟ್ ಪಾರ್ಟಿ, ಜನಸಂಘ ಸೇರಿ ಜನತಾ ಪಾರ್ಟಿ ಆಗಿದೆ. ಆಗ ಜನತಾ ಪಾರ್ಟಿಯಿಂದ ನಾನು ಫಸ್ಟ್ ಟೈಮ್ ಪಾರ್ಲಿಮೆಂಟ್ಗೆ 77 ಗೆದ್ದು ಸೋತೆ, 78 ಅಸೆಂಬ್ಲಿಗೆ ಸೋತೆ. ಆದರೂ ಫಸ್ಟ್ ಯು ಜನತಾ ಫಾರ್ಮ್ ಮಾಡಿದವರೇ ನಾವು. ಆಗ ಪಿ ಜಿ ಆರ್ ಸಿಂಧ್ಯಾ, ನಾನು, ರಮೇಶ್ ಪದ್ಗವರ್ಸಿ, ಡಾಕ್ಟರ್ ಜಿ ರಾಜಾಳುವ, ಆ ಮಾಡಷ್ಟು 2.5 ವರ್ಷದಲ್ಲಿ ಜನತಾ ಪಾರ್ಟಿ ಚಿತ್ರ ಆಗೋಗ್ಬಿಡ್ತು. ನಾವು ಎಲ್ಲಿಗೆ ಹೋಗ್ಬೇಕು ಅಂತ ತೋರಿಸ್ತಾ ಇದ್ದಾಗಾಯ್ತು, ಎಲ್ಲ ಅವ್ರವ್ರ ಪೂರ್ವಾಶ್ರಮದ ಪಕ್ಷಗಳು ಸ್ಥಾಪನೆ ಆಗ್ಬಿಟ್ಟು ಜನಸಂಘ ಇದ್ದು ಭಾರತೀಯ ಜನತಾ ಪಾರ್ಟಿ ಆಗೋಯ್ತು. ಅಟಲ್ ಬಿಹಾರಿ ಫಸ್ಟ್ ವಾಜಪೇಯಿ ಪ್ರೆಸಿಡೆಂಟ್ ಆದರು. ಆ ಕಡೆ ಚರಣ್ ಸಿಂಗ್ ಬೇರೆ ಪಾರ್ಟಿ ಮಾಡಿದ್ರು, ಜಗಜೀವನ್ ರಾಮ್ ಬೇರೆ ಬೇರೆ ಪಾರ್ಟಿ ಮಾಡಿದ್ರು, ಜಾರ್ಜ್ ಫೆರ್ನಾಂಡಿಸ್ ಇವರೆಲ್ಲ ಸೇರಿ ಒಂದು ಪಾರ್ಟಿ ಮಾಡಿದ್ರು. ಆಗ ನಾವೆಲ್ಲ ಯೋಚನೆ ಮಾಡಿ ಏನು ಮಾಡಬೇಕು. ರಾಮಕೃಷ್ಣ ಹೆಗಡೆ ಅವರು ರಾಜಕೀಯ ದೂರನೇ ಹೊರಟೋಗ್ಬಿಟ್ರು. ವೀರೇಂದ್ರ ಪಾಟೀಲ್ ಮತ್ತು ರಾಜಶೇಖರ ಮೂರ್ತಿ ಅಂತವರೆಲ್ಲ ಇಂದಿರಾ ಗಾಂಧಿಗೂ ಮತ್ತು ದೇವರಾಜರ್ಸ್ಗೂ ಒಡಕಾಗಿ ಆಗ ಫಸ್ಟ್ ಟೈಮ್ ಅದು ಡಿವೈಡ್ ಆಗ್ಬಿಡ್ತು, ಕಾಂಗ್ರೆಸ್ ಯು ಮತ್ತು ಇಂದಿರಾ ಕಾಂಗ್ರೆಸ್. ಆ ಸಮಯದಲ್ಲಿ ನಾನು ಗುಂಡೂರಾವ್ ಭಾಳ ಬಲವಂತ ಆಗ ಎಲ್ಲ ದೇವರಾಜರ್ಸ್ ಜೊತೆಲಿ ಉಳ್ಕೊಂಬಿಟ್ರು, ಅದೆಲ್ಲ ಬರೆದಿದ್ದೀನಿ. ಏಕಾಂಗಿ ಆಗ್ಬಿಟ್ರು, ಇಂದಿರಾ ಗಾಂಧಿ ಸೋತಿದ್ರು, ಅರಸು ಚೀಫ್ ಮಿನಿಸ್ಟರ್ ಇಲ್ಲಿ, ಜನತಾ ಪಾರ್ಟಿ ಕೇಂದ್ರದಲ್ಲಿ ಅಧಿಕಾರಕ್ಕಿತ್ತು. ಆಗ ಡಿವೈಡ್ ಆದಾಗ ಎಲ್ಲ ದೇವರಾಜರ್ಸ್ ಜೊತೆ ಉಳ್ಕೊಂಬಿಟ್ರು, ಬೀರಾಚನವರು, ತುಳಸಿದಾಸ ದಾಸಪ್ಪ ಎಂ ಪಿಗಳು, ಮಿನಿಸ್ಟ್ರುಗಳು ಯಾರು, ಮಲ್ಲಿಕಾರ್ಜುನ್ ಖರ್ಗೆ, ರಂಗನಾಥ್, ಬಸಲಿಂಗಪ್ಪನವರು, ಕೆ ಬಿ ಶಿವ, ಎಲ್ಲ ಮಂತ್ರಿಗಳು ಅಲ್ಲೇ ದೇವರಾಜರ್ಸ್ ಜೊತೆಲಿ. 80 ಎಲೆಕ್ಷನ್ನಲ್ಲಿ ಅವರಿಗೆ
ಇಂದಿರಾ ಗಾಂಧಿಗೆ ಒಬ್ರು ಇಲ್ಲ, ಜನತಾ ಪಾರ್ಟಿ ಒಡೆದೋಗಿತ್ತು. ಗುಂಡೂರಾವ್ ಒಬ್ಬರೇ ಆಗ ದೇವರಾಜ ಅರಸು ಅವ್ರು ಬಿಟ್ಟರೆ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿದ್ದವರು ಹೊರಗಡೆ ಬಂದು ಇಂದಿರಾ ಗಾಂಧಿ ಪರ ಕನ್ವೀನರ್ ಆಗಿ ಲೀಡ್ ಮಾಡ್ತಾ ಇದ್ರು. ಅವ್ರ ಜೊತೆ ಜನ ಇಲ್ಲ, ಮೈಸೂರು ಬಂದು ಜನ ಇರಲಿಲ್ಲ ಮುನ್ಸಿಪಾಲ್ಟಿ ಪೂರ್ವಭವನದಲ್ಲಿ. ಆ ಸಮಯದಲ್ಲಿ ಅವರು ಬಹಳ ರಿಕ್ವೆಸ್ಟ್ ಮಾಡಿ ಎಲ್ಲ MPs ದೇವರಾಜ ಅರಸ್ ಜೊತೆ ಉಳಿದ್ಬಿಟ್ಟಿದ್ರಲ್ಲ, ನನಗೆ ಬಹಳ ಒತ್ತಾಯ ತಂದು ಕರೆಸಿ ಪ್ರಸಾದ್ ನೀವು ಮಾಡಲೇಬೇಕು ನನಗೆ. ಗುಂಡೂರಾವ್ ನಮ್ಮ ಕ್ಯಾಂಡಿಡೇಟ್ ಇಲ್ಲ, ಯಾರಿಲ್ಲ, ಎಂತಿಲ್ಲ, ಬಟ್ ನಮಗೆ ಬೆಂಬಲ ಇದೆ, ಚುನಾವಣೆ ನಾವು ಗೆಲ್ತೀವಿ ಅಂತ ಹೇಳಿ ಬಹಳ ಬಲವಂತ ಮಾಡಿ ನನಗೆ ಆಗಲ್ಲ ನಾನು ಅಂತ ಹೇಳಿದ್ರು. ನಿಮ್ ಬನ್ನಿ ನೀವೇನು ಇಲ್ಬೇಕು ಅಂತ ಹೇಳಿ ಟಿಕೆಟ್ ಕೊಟ್ಟು ನನಗೆ 18 ನಿಲ್ಸಿ 100,000 ಫಸ್ಟ್ ಎಲೆಕ್ಷನ್ ನಾನು ಗೆದ್ದಿದ್ದೆ 18. ಇದೆಲ್ಲ ಮೊದಲೇ ವಿಶ್ರಾಂತಿ ಘೋಷಣೆ ಮಾಡಿದ್ದೆ. ರೆವಿನ್ಯೂ ಮಿನಿಸ್ಟರ್ ಆಗಿದಾಗಲೇ 3 ವರ್ಷ ತುಂಬಿತ್ತಲ್ಲ, ಇನ್ನೆರಡು ವರ್ಷ ಆದರೆ ವಿಶ್ರಾಂತಿ ತಗೋಬೇಕು ಅಂತಿತ್ತು. 12 ಎಲೆಕ್ಷನ್ ನಡೆಸಿದ ಅಲ್ಲಿಗೆ ನನಗೆ ಇನ್ನು ಎಲೆಕ್ಷನ್ ಬೇಡ ಅಂಥೇಳಿ. ಅಷ್ಟರಲ್ಲಿ ಈ ಸಿದ್ದರಾಮಯ್ಯ ಮಾಡಿದ್ದಲ್ಲ ಪೂರ್ತಿ ಎಫೆಕ್ಟಿವ್ ರೀಶಫಲ್ ಮಾಡೋಕ್ಕೆ ಹೋಗಿ ಎಲ್ಲ ನಮ್ಮನ್ನೆಲ್ಲ ಡ್ರಾಪ್ ಮಾಡಿದ್ದಲ್ಲ, ಅವನಿಗೆ ಭಾಳ ನಾನು ಭಾಳ ಹಿತವಾಗಿದ್ದವನು. ಅವ್ರಿಗೆ ನಾನು ಅವನಿಗಿಂತ ಸೀನಿಯರು, ಸಿದ್ದರಾಮಯ್ಯನವ್ರಿಗಿಂತ ಭಾಳ ಸಹಾಯ, ಅವ್ರಿಗೆ ಭಾಳ ಕೋಆಪ್ರೇಟ್ ಮಾಡ್ತಾ ಇದ್ದೆ, ಎಲ್ಲ ರೀತಿಯಿಂದಲೂ ಸಹಕಾರ ಕೊಟ್ಕೊಂಬಂದಿದ್ದೀನಿ, ಅಡ್ವೈಸ್ ಮಾಡಿದ್ದೀನಿ ಎಲ್ಲಾದ್ರೂ. ಸೌಜನ್ಯಕ್ಕಾದರೂ ನನ್ನನ್ನು ಕೇಳಿದೆ, ಸೌಜನ್ಯಕ್ಕೆ ಒಂದು ನನ್ನನ್ನು ಮಾತನಾಡಿದೆ, ಬೇಕು ಅಂತೇಳಿ ಪಿತೂರಿ ಮಾಡಿ ನನ್ನ ಬಗ್ಗೆ ಕೆಲವರು ಅವನ ಜೊತೆ ಇದ್ದಂಥ ಮಂತ್ರಿಗಳು ಅವ್ರಿಗೆ ಯಾರು ಕೆಲವು ಅವ್ರ ಸಹೋದ್ಯೋಗಿಗಳು ಅಡ್ವೈಸ್ ಮಾಡೋರು ಮಾತು ಕೇಳಿ ನನ್ನನ್ನು ತೆಗೆದು, ನಾನು ಖರ್ಗೆ ಎಷ್ಟೇ ಸೀನಿಯರ್ ಇದ್ದೀನಿ ಎಷ್ಟು ಅವಮಾನ ಮಾಡಿದೆ ಅಂದರೆ ಅವ್ನ ಮಗನ ತಂದು ಮಾಡ್ದೆ ನನ್ನ ಪ್ಲೇಸ್ ಮಂತ್ರಿಯಾಗಿ. ಮಾಡೋದಕ್ಕೆ ಎಲ್ಲರ ಸಹಕಾರವೂ ಅವನಿಗೆ ಸಿಕ್ತು. ಖರ್ಗೆ ಅವ್ನ ಮಗನ ಮಾಡೋಕ್ಕೆ ಒಪ್ಕೊಂಡ, ಪರಮೇಶ್ವರ ಕಾಂಗ್ರೆಸ್ ಅಧ್ಯಕ್ಷರಾಗಿ ಅವನು ಒಪ್ಕೊಂಡ, ಓಪನ್ ಆಗಿ ಹೇಳ್ದೆ ನಾನು ಸಪೋರ್ಟ್ ಮಾಡಿದೆ ಪ್ರಸಾದ್ ತೆಗಿಯಕ್ಕೆ. ಇನ್ನು ಮಹಾದೇವಪ್ಪ ಇವನು ಮಹಾದೇವ ಪ್ರಸಾದ್ ಅಂತೂ ನನ್ನ ತೆಗಿಯೋಕ್ಕೆ ವಿಶ್ವ ಪ್ರಯತ್ನ, ಅವ್ರು ಅವನ ಜೊತೆಲಿ ಸೇರಿಕೊಂಡು. ಮತ್ತು ಹೇಗಿರ್ಬೇಕು ಕಾಂಗ್ರೆಸ್, ಇಷ್ಟೆಲ್ಲ ಅವಮಾನ ಆದಾಗ ಸಿಡಿದೇಳ್ಬೇಕಾಯ್ತದ. ನಾನು ಸಿದ್ದರಾಮಯ್ಯನವ್ರ ಬಗ್ಗೆ ಎಂದೂ ಆಗಲ್ಲ, ನಾನು ಸಿದ್ದರಾಮಯ್ಯವ್ರ ಬಗ್ಗೆ ಹೇಳಿದೆ, ನನಗೆ ಮಾಸದ ಗಾಯ ಮಾಡಿದ್ದಾನೆ ಸ್ಪಷ್ಟವಾಗಿ ಹೇಳಿದ್ದೇನೆ. ಹೋಗಲ್ಲ ನನ್ನ ಇದರಲ್ಲಿ ಮೆಮೋರೀಸ್ ಅಂತ ಬರಿತಾ ಇದ್ದೆ, ನೆನಪುಗಳು ಅಂತ ಹೇಳಿ ನನ್ನ ರಾಜಕೀಯ ಜೀವನದಲ್ಲಿ. ನಾನು ಹುಟ್ಟಿದ್ದಿಂದ ಏನೇನು ನಾನು ಯಾವ ರೀತಿ ಬೆಳೆದು ಬಂದೆ, ಪರಿಸರ ಹೆಂಗಿತ್ತು ಎಲ್ಲ ಸೇರಿ ಒಂದು ಆಟೋಬಯೋಗ್ರಫಿ ಮಾಡ್ತಾ ಇದ್ದೀನಿ. ಅದರಲ್ಲೆಲ್ಲ ಬರಿತೀನಿ ಹೇಗಿದೆ ಅಂಥೇಳಿ. ನನಗೆ ಚೀಫ್ ಮಿನಿಸ್ಟರ್ ಆಗೋ ಅವಕಾಶಗಳು ಭಾಳ ಇತ್ತು. 4 ಬಾರಿ ಪಾರ್ಲಿಮೆಂಟಿಗೆ ಗೆದ್ದು ಕಾಂಗ್ರೆಸ್ಸಲ್ಲಿ ಎಲ್ಲ ಹುದ್ದೆಯಲ್ಲೂ ಕೆಲಸ ಮಾಡಿದ್ದೆ. ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರು ಬಿಟ್ಟರೆ ಪ್ರದೇಶ ಕಾಂಗ್ರೆಸ್ನ ಉಪಾಧ್ಯಕ್ಷರಾಗಿ, ಪ್ರಧಾನ ಕಾರ್ಯದರ್ಶಿಯಾಗಿ, ಖಜಾಂಚಿಯಾಗಿ, ಜನರಲ್ ಅಡ್ಮಿನಿಸ್ಟ್ರೇಷನ್ ಇಟ್ಕೊಂಡು, ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟಾಗಿ ರಾಜ್ಯ ಮಟ್ಟದ್ದು, ACC ಮೆಂಬರ್ ಆಗಿ, ಫಸ್ಟ್ ಜಿಲ್ಲಾ ಪರಿಷತ್ತಲ್ಲಿ ಭಾಸ್ಕರ್ ಫೆರ್ನಾಂಡಿಸ್ ಅವರು ಅಧ್ಯಕ್ಷರಾಗಿದ್ದರು, ನಾನೇ ಖಜಾಂಚಿ ಜನರಲ್ ಅಡ್ಮಿನಿಸ್ಟ್ರೇಷನ್ ಆಗಿ, ರಾಮಕೃಷ್ಣ ರೆಡ್ಡಿ ಅವರ ಸರ್ಕಾರದ ಮೇಲೆ ಮುಖ್ಯಮಂತ್ರಿ ಆಗಿದ್ದಾಗ ನಾವಿಬ್ಬರೇ ಕೂತು ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಜಿಲ್ಲೆಗಳಿಗೆ ಅಭ್ಯರ್ಥಿಗಳು ಆಯ್ಕೆ ಮಾಡಿ ಅವರಿಗೆ ಪ್ರಚಾರದ ವ್ಯವಸ್ಥೆ ಹೇಗಿರಬೇಕು, ಚುನಾವಣಾ ಎಲ್ಲ ಸಿದ್ಧತೆ ಮಾಡಿದ್ದು. ಮುಂಚೂಣಿಲಿದ್ದೆ ಕಾಂಗ್ರೆಸ್ಸಲ್ಲಿ, ನಾನು 4 ಬಾರಿ ಆಯ್ಕೆ ಆಗಿದ್ದೆ, 5ನೇ ಬಾರಿ ನನಗೆ ಯಾವುದೇ ರೀತಿ ಟಿಕೆಟ್ ತಪ್ಪಿಸಲ್ಲ ಅನ್ನೋ ನಂಬಿಕೆ ಇತ್ತು. ನ್ಯಾಚುರಲ್ ಕೋರ್ಸಲ್ಲಿ ಬರಬೇಕು ಆಯ್ಕೆ ಆಗಿ. ನನಗೆ ಆಗ ಬದನವಾಳ ಗಲಾಟೆಯಲ್ಲಿ ನಡೆದಂಥದ್ದನ್ನು ಮುಂದೆ ಮಾಡಿಕೊಂಡು ಶ್ರೀಯುತ ರಾಜಶೇಖರ ಮೂರ್ತಿ ಮತ್ತು ಸ್ವಲ್ಪ ಜನಾರ್ದನ್ ಪೂಜಾರಿ ಕೈ ಜೋಡಿಸ್ರು. ಅವತ್ತು PV ನರಸಿಂಹರಾವ್ ಇದ್ರಾಗ ನನಗೆ ರಾಜೀವ್ ಗಾಂಧಿ ಇರಲಿಲ್ಲ. ಪಿತೂರಿ ಮಾಡಿ ನನಗೆ ಫಸ್ಟ್ ಟೈಮ್ ಟಿಕೆಟ್ ತಪ್ಪಿಸ್ಬಿಟ್ರು. ಭಾಳ ನೋವಾಯಿತು ನನಗೆ. 96 ಎಲೆಕ್ಷನ್ ಟಿಕೆಟೇ ಕೊಡಲಿಲ್ಲ ನನಗೆ. ಕೊಟ್ಟಿದ್ರೆ ನಾನು ಆಟೋಮೆಟಿಕ್ಕಾಗಿ PCC ಪ್ರೆಸಿಡೆಂಟ್ ನೆಕ್ಸ್ಟು, ಎಲ್ಲ ಹುದ್ದೆಲ್ಲೂ ಮಾಡಿ ರೆಡಿ ಇತ್ತು. ನಾನು ಭಾಳ ಇಷ್ಟಪಡೋರು ಹೈಕಮಾಂಡ್. ಆಗ ಈ ಥರ ಲಾಬಿ ಮಾಡಬೇಕಾಗಿರಲಿಲ್ಲ, ಹಣದ ಆಸೆ ಅವೆಲ್ಲ ಏನಿರಲೇ ಇಲ್ಲ. ಒಂದು ನಾನು ಚೀಫ್ ಮಿನಿಸ್ಟರ್ ಆಗಬೇಕು ಅನ್ನೋ ಬಯಕೆ ಹೈಕಮಾಂಡಲ್ಲಿ ಭಾಳ ಇತ್ತು ನನ್ನ ಬಗ್ಗೆ. ನಾನು PCC ಪ್ರೆಸಿಡೆಂಟ್ ಆಗಿಬಿಟ್ಟಿದ್ರಾಗ 5ನೇ ಬಾರಿ ಕಾಂಗ್ರೆಸ್ಸಿಂದ ಗೆದ್ದು 96ರಲ್ಲಿ ನಾನು PCC ಪ್ರೆಸಿಡೆಂಟು ಆಗ್ತಾಯಿದ್ದೆ. ಕ್ಲಿಯರ್ ಆಗಿತ್ತು ರೂಟು. ಅಷ್ಟು ಟಿಕೆಟ್ ತಪ್ಪಿಸಿ ನನ್ನನ್ನು ಇಂಡಿಪೆಂಡೆಂಟ್ ಆಗಿತ್ತು. 1,66,000 ರೋಟ್ ತಗೊಂಡೆ ಹೋರಾಟ ಮಾಡಿ. ಇದೇ ನಮ್ಮ ಅಭಿಮಾನಿ ನಿತೇಶ್ಗಳು ಬಿಡಲಿಲ್ಲ, ನೀವು ನಿಲ್ಲೇಬೇಕು, ನಿಮ್ಗೆ ಅನ್ಯ ಆಗಿದೆ ಟಿಕೆಟ್ ತಪ್ಪಿಸಿದ್ದು ಅಂಥೇಳಿ. ಹಣ ಇಲ್ಲ ಏನಿಲ್ಲ, ಎಲೆಕ್ಷನ್ ಡಿಕ್ಲೇರ್ ಆಗಿದೆ, ಏಕಾಂಗಿಯಾಗಿ ನಿಂತಿದ್ದೀನಿ. 8 ಕ್ಷೇತ್ರಗಳ ಪೈಕಿ ಗೆದ್ದ ಅಭ್ಯರ್ಥಿಗಿಂತ 3 ವಿಧಾನಸಭಾ ಕ್ಷೇತ್ರಗಳಲ್ಲಿ ಹೆಚ್ಚು ಮತಗಳನ್ನು ತಗೊಂಡೆ. ಆದರೆ ನನಗೆ ಗುಡ್ಲಪೇಟೆ ಮತ್ತು ಅವನೂರಲ್ಲಿ ನನಗೆ ಭಾಳ ಹಿನ್ನಡೆ ಆಗೋಯ್ತು. ಇನ್ನು 6 ಕ್ಷೇತ್ರಗಳು ಭಾಳ ಫೈಟ್ ಕೊಟ್ಟಿದ್ದೆ. ಮುಂದೆ ಬರ್ತಾ 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 ರಾಜಕೀಯದಲ್ಲಿ ಈ ಜಾಸ್ತಿ ಲಾಬಿ ಹಣ ಇರೋಂಥವರು, ಈ ಜಾತಿ ಇವೆಲ್ಲ ಬಂದ್ಬಿಡ್ತಲ್ಲ, ತುಂಬ ಆಗ್ಬಿಡ್ತಲ್ಲ. ಈಗ ಯಾರು ದುಡ್ಡಿದೆ ಅವರೇ ಆಗೋರು ಅಧ್ಯಕ್ಷರು, ಯಾರು ದುಡ್ಡಿದೆ ಅವರೇ ಲಾಬಿ ಮಾಡಿ ವಿರೋಧ ಪಕ್ಷ ನಾಯಕರಾಗೋರು, ಅವ್ರಗಳೇ ಮುಖ್ಯಮಂತ್ರಿಗಳ ಆಕಾಂಕ್ಷಿ ಆಗೋರು. ಈಗ ಹಿಂದೆಲ್ಲ ಇರಲಿಲ್ಲ. ಈಗ ವೀರಪ್ಪ ಮೊಯ್ಲಿ ಅಂತವರು ಚೀಫ್ ಮಿನಿಸ್ಟರ್ ಆಯ್ತು, ಯಾವುದೇ ಇದಿಲ್ಲದೆ. ಯಾರು ಎಷ್ಟು ಜನ ಇದ್ದಾರೆ ಅವ್ರ ಜನಾಂಗ ಕಾಂಗ್ರೆಸ್ಸಲ್ಲಿ? ಬಂಗಾರಪ್ಪ ಆದರು, ಧರ್ಮಸಿಂಗ್ ಆದರು. 2014 ಎಲೆಕ್ಷನ್ ನಡೀತಲ್ಲ ಅಸೆಂಬ್ಲಿಗೆ, 2014 ಎಲೆಕ್ಷನ್ನಲ್ಲಿ ಅದರ ಮುಂಚೂಣಿಲಿದ್ದವರು ಮಲ್ಲಿಕಾರ್ಜುನ್ ಖರ್ಗೆ. ಒಳ್ಳೆ ಅವಕಾಶ ಇತ್ತು. ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರು ಅವರೇ, ವಿರೋಧ ಪಕ್ಷ ನಾಯಕರು ಅವರೇ.
ಸಂಪೂರ್ಣ ಫ್ರೀ ಹ್ಯಾಂಡ್ ಅಧಿಕಾರ ಅವರಿಗೆ. ಸಿದ್ದರಾಮಯ್ಯ ಆಗ್ತಾನೆ, ಅಯ್ಯಿಂದ ಬಿಟ್ಟು ಕಾಂಗ್ರೆಸ್ಸಿಗೆ ಸೇರಿ ಕಾಂಗ್ರೆಸ್ಸಿನ 237 ಒಟ್ಟಿಗೆ ಗೆದ್ದಿದ್ರು. ಅವ್ರು ವಿರೋಧ ಪಕ್ಷ ನಾಯಕರು ಕೊಟ್ಟಿರಲಿಲ್ಲ. ಆಗ ಖರ್ಗೆ ಅವ್ರ ಮುಖಂಡತ್ವದಲ್ಲೇ ಚುನಾವಣೆ ಹೋದವು. ಖರ್ಗೆ ಅವರೇ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರು, ಖರ್ಗೆ ಅವರೇ ವಿರೋಧ ಪಕ್ಷದ ನಾಯಕರು. ಏನಾಯಿತು? ಸೋತ್ ಮಣ್ಣು ಮುಕ್ಕದು. ತಕ್ಷಣ ಬುದ್ಧಿವಂತರು ಏನಾದರೂ ಅವ್ರು ಖರ್ಗೆ ಇಲ್ಲಿ ನಡೆಯೋದಿಲ್ಲ ಕರ್ನಾಟಕ ರಾಜ್ಯದಲ್ಲಿ ಅಂತೇಳಿ 2008 ಪಾರ್ಲಿಮೆಂಟಿಗೆ ಬಂದು 2009 ಗುಲ್ಬರ್ಗ ರಿಸರ್ವ್ ಆಗಿತ್ತು. ತಕ್ಷಣ ಜಂಪಾಗಿ ಹೋಗಿ ಗೆದ್ದು ಕೇಂದ್ರದಲ್ಲಿ ಕಾರ್ಮಿಕ ಸಚಿವರಾಗ್ಬಿಟ್ರು. ಯಾಕೆ ಸಿಗಲಿಲ್ಲ ಅವ್ರಿಗೆ? ನಮಗೆ ಸಿಗ್ತಾ? ಖರ್ಗೆ ಕೊಡಲಿಲ್ವ? ಪರಮೇಶ್ವರ್ ಕೊಟ್ಟಿರಲಿಲ್ವ ಕಾಂಗ್ರೆಸ್ ಅಧ್ಯಕ್ಷರಾಗಿ? ಅವರೇ ಸೋತ್ಕೊಂಡ್ರಲ್ಲ ಚುನಾವಣೆಯಲ್ಲಿ. ಅದು ಬೇರೆ, ಎಲ್ಲರೂ ಸೋಲ್ಸೋಕ್ಕೆ ಪ್ರಯತ್ನ ಮಾಡ್ತಾರೆ. ಅದೇ ನೀವು ಸೋತ್ಬಿಟ್ಟು ಹೇಳೋದು? ಗೆಲ್ಲಬೇಕಾಗಿತ್ತು, ತಯಾರಿದ್ದೀರ್ರಿ. ಅವಕಾಶ ಕೊಟ್ಟಿರಲಿಲ್ವ ಖರ್ಗೆಗೆ? ಪರಮೇಶ್ವರ್ನ ಕೊಟ್ಟಿರಲಿಲ್ವ? ಪರಮೇಶ್ವರ್ನ ಸ್ವತಃ ರಾಹುಲ್ ಗಾಂಧಿ ಅವರೇ ಕರೆದು ಮಾತಾಡಿದರು. ಅವನಿಗೂ ಸಿಗ್ತಾ ಇತ್ತು ಸಿದ್ದರಾಮಯ್ಯ, ಮತ್ತು ಅವ್ರ ಪೈಪೋಟಿ ನಡೀತಾ ಇತ್ತು. ತಾನು ಸೋತ್ಕೊಂಡಾಗ ಸಿದ್ದರಾಮಯ್ಯನವ್ರಿಗೆ ಭಾಳ ಸುಲಭ ಆಯ್ತಾಗ. ಇದೂ ಇದೆ ಕಾಂಗ್ರೆಸ್ಸಲ್ಲಿ ಅವಕಾಶಗಳಿತ್ತು ದಲಿತರು ಮುಖ್ಯಮಂತ್ರಿ ಆಗ. ಇದೇ ಸಿದ್ದರಾಮಯ್ಯ ಹೇಳ್ತಾ ಇದ್ದು ಮುಖ್ಯಮಂತ್ರಿ ಆಗಿದ್ದಾಗ ದಲಿತರದ್ದು ಒಂದು ದೊಡ್ಡ ಕೂಗು ಗುಂಪೆಲ್ಲ ಸೇರಿತ್ತು. ಇನ್ನು ಉಳಿದಂಥ 2 ವರ್ಷಗಳಲ್ಲಿ ದಲಿತರು ಮುಖ್ಯಮಂತ್ರಿ ಮಾಡಿ ಇತ್ತ. ಆಗ ನಾವುಗಳು ಏನು ಹೇಳಿದ್ರು, ಸಿದ್ದರಾಮಯ್ಯನವರು ಏನು ಹೇಳಿದ್ರು, ಇದೊಂದು ಸಾರಿ ಪೂರ್ಣ ಅವಧಿ 5 ವರ್ಷಗಳ ಕಾಲ ನಾನು ಮುಖ್ಯಮಂತ್ರಿ ಆಗಿರ್ತೇನೆ, ಮುಂದೆ ಬಂದಾಗ ನಾವು ದಲಿತರು ಮುಖ್ಯಮಂತ್ರಿ ಮಾಡೋಣ ಅಂತ. ಅದನ್ನು ನಾನು ಸ್ಟೇಟ್ಮೆಂಟ್ ಕೊಟ್ಟೆ, ಸಿದ್ದರಾಮಯ್ಯನವರು 5 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಲಿ. ಮುಗಿದ ಮೇಲೆ ಭಾಳ ದಿನಗಳಿಂದ ನಮ್ಮ ಆಸೆ ಇದೆ, ದಲಿತ ವರ್ಗದವ್ರದ್ದು ಒಳ್ಳೆ ಲೀಡರ್ಶಿಪ್ಪು ಇದೆ ಇಲ್ಲಿ, ಲೀಡರ್ಗಳು ಕೊರತೆ ಇಲ್ಲ, ಮುಂದೆ ದಲಿತರು ಮುಖ್ಯಮಂತ್ರಿ ಆಗಲಿ ಅಂತ ಹೇಳಿ ಅಲ್ವೇ. ಆದರೆ ಸಿದ್ದರಾಮಯ್ಯ ಬದಲಾವಣೆ ಆಗೋದ್ರು, ಮುಂದೆ ನಾನೇ ಮುಂದಿನ ಮುಖ್ಯಮಂತ್ರಿ, ಮುಂದಿನ ಮುಗಿ ಈಗ ಮಾತಾಡ್ತಾರೆ ದಲಿತರ ಮಾಡಿ ಅಂತ. ಆ ಜ್ಞಾಪಕ ಇಲ್ಲ ಸಿದ್ದರಾಮಯ್ಯನವ್ರಿಗೆ. ಈಗ ಪ್ರೆಸೆಂಟ್ ಏನು ನಡೀತಾ ಇದೆ ಹೋಗಲಿ, ಮುಂದೆ ಅವಕಾಶ ಸಿಕ್ಕಿದ್ರೆ ಆಗಲಿ, ಅದೆಲ್ಲ ನಾನು ಇದ್ರ ಬಗ್ಗೆ ಹೇಳಕ್ಕೆ ಹೋಗಲ್ಲ. ಈಗ ಅದೇನು ಗಿಡ ಮರ ಹೂ ಎಲ್ಲ ಬೆಳಕ ಬಿಡೋಕ್ಕೆ, ರಾಜಕೀಯದಲ್ಲಿ ಅದೆಲ್ಲ ಅವಕಾಶಗಳು ಉಪಯೋಗಿಸ್ಕೊಂಡು ನಾವುಗಳು ಬೆಳೆದು ನಮ್ಮ ಬಗ್ಗೆ ಅವರೇ ಹೇಳಬೇಕು ಆಗ್ತಾರೆ ಅಂತಕ್ಕಂಥದ್ದನ್ನು ಅವಕಾಶಗಳು ಬರೋ ರೀತಿ ಮಾಡ್ಕೋಬೇಕು. ಯಾರೇ ವ್ಯಕ್ತಿ ಯಾವುದೇ ಧರ್ಮವನ್ನು ಸ್ವೀಕಾರ ಮಾಡೋಕ್ಕೆ ಮುಕ್ತವಾದ ಅವಕಾಶ ಇದೆ. ಈಗ ನಾನು ಬುದ್ಧಿಸ್ಟ್, ಯಶ್, ನಾನು ಬುದ್ಧ ಧರ್ಮ ಸ್ವೀಕಾರ ತಗೊಳ್ಳೋದಕ್ಕೆ ಅವು ಮುಕ್ತ, ಯಾರು ಒಡೆತಾಡ ಇಲ್ಲ. ಯಾವ ವ್ಯಕ್ತಿ ಯಾವುದೇ ಧರ್ಮಕ್ಕೆ ಸೇರ್ತಕ್ಕಂಥ ಮುಕ್ತವಾದ ಅವಕಾಶ ಇದೆ. ನಮ್ಮಲ್ಲಿ ಸೆಕ್ಯುಲರ್ ಸ್ಟೇಟ್ ಕಾನ್ಸೆಪ್ಟ್ ಏನಿದೆ ಭಾಳ ಸ್ಪಷ್ಟವಾಗಿದೆ. ಇರ್ತಕ್ಕಂಥ ಧರ್ಮಗಳೇನಿದೆ ಭಾರತ ದೇಶದಲ್ಲಿ, ಒಂದು ಧರ್ಮದವರು ಇನ್ನೊಂದು ಧರ್ಮದವರ ವಿಧಿವಿಧಾನಗಳನ್ನು, ಅವರ ಧಾರ್ಮಿಕ ವಿಧಿವಿಧಾನಗಳಲ್ಲೆಲ್ಲ ನಾವು ನಂಬಿಕೆ ಇಟ್ಟು ಒಬ್ಬರು ಆತ್ಮೀಯತೆಯಿಂದ ಸಹೋದರತೆಯಿಂದ ಬದುಕಬೇಕು ಅಂತಕ್ಕಂಥ, ಒಬ್ಬರಿಗೊಬ್ಬರು ಪ್ರೀತಿ ವಿಶ್ವಾಸದಿಂದ ಇರಬೇಕು ಅಂತಕ್ಕಂಥದ್ದೇ ಜಾತ್ಯತೀತ ರಾಷ್ಟ್ರದ ಕಲ್ಪನೆ. ಯಾರು ಯಾವ ಧರ್ಮ ಸ್ವೀಕರಿಸ್ಬೋದು ಇರ್ಬೋದು.